ಸೊರಬ ಯೂಟ್ಯೂಬ್ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಓಂ ಅಯಂ ದೇವಾಯ ಜನ್ಮನೇ ಸ್ತೋಮೋ ವಿಪ್ರೇಭಿರಾಸಜ ಅಕಾರ ರತ್ನಧಾತಮಃ. ಕಲ್ಪ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾವು ಜೂನ್ 6 ರಿಂದ ಜೂನ್ 12 ರ ತನಕ ಈ ವಾರದ ಭವಿಷ್ಯವನ್ನು ನೋಡೋಣ. ಪ್ರಾರಂಭದಲ್ಲಿ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಆರೋಗ್ಯದ ಹಾನಿಯಾಗ್ಬೋದು, ಸ್ವಲ್ಪ ಕಿರಿಕಿರಿಗಳಾದರೂ ಕೂಡ ಒಳ್ಳೆ ಆಹಾರ ಸೇವನೆಯಿಂದ ಅಥವಾ ಮೃಷ್ಟಾನ್ನ ಭೋಜನ ಮಾಡುವಂಥ ಅವಕಾಶಗಳು ಸಿಗತ್ತೆ. ಮತ್ತು ಆಭರಣಗಳು ಇರ್ಬೋದು, ಸುವರ್ಣಗಳಿರ್ಬೋದು, ದಾಗಿನಗಳಿರ್ಬೋದು, ಅಥವಾ ಜಾಸ್ತಿ ಬೆಲೆ ಬಾಳುವಂಥ ವಸ್ತುಗಳನ್ನು ನೀವು ಖರೀದಿ ಮಾಡ್ತೀರಾ. ಆದರೂ ಸ್ವಲ್ಪ ಆಸ್ತಿ ನಷ್ಟದ ಭೀತಿ ಅಂತಕ್ಕಂಥದ್ದು, ಶತ್ರುವಿನಿಂದ ಪೀಡೆ ಅಂತಕ್ಕಂಥದ್ದು ಇರುತ್ತೆ. ನಿಮ್ಮ ಸಂಬಂಧಗಳಿಂದ ನಿಮಗೆ ಸ್ವಲ್ಪ ಸಹಾಯ ಆಗ್ಬೋದು, ದೂರದ ಸಂಬಂಧ ಅಥವಾ ರಕ್ತ ಸಂಬಂಧಿಗಳಿಂದ ಸಹಾಯ ಆಗಿ ಶತ್ರು ಪೀಡೆ ಅಂತಕ್ಕಂಥದ್ದು ಹೋಗುತ್ತೆ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಫಲಕಾರಿಯಾಗತ್ತೆ. ಹಾಗೆ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಯಾರು ಶೇರ್ ಮಾರ್ಕೆಟು, ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಉದ್ಯೋಗನ ಮಾಡ್ತಾರೆ ಅವರಿಗೆ ಲಾಭ ಅಂತಕ್ಕಂಥದ್ದಾಗತ್ತೆ. ಆರೋಗ್ಯದ ವಿಚಾರದಲ್ಲಿ ಎಡವಿದರೆ ಮಹಾರೋಗ ಭೀತಿ, ಸ್ವಲ್ಪ ಆರೋಗ್ಯದ ಬಗ್ಗೆ ಪ್ರಾರಂಭದಿಂದಲೇ ಕಾಳಜಿ ವಹಿಸಬೇಕು. ಹಾಗೆ ಆಪ್ತರಿಂದ ನಿಮ್ಮ ರಹಸ್ಯ ಅಂತಕ್ಕಂಥದ್ದು ಸ್ವಲ್ಪ ಬಯಲಾಗ್ಬೋದು, ನಿಮ್ಮ ಗುಟ್ಟು ರಟ್ಟಾಗ್ಬೋದು. ನಿಮಗೆ ನರಮಂಡಲದ ದೋಷ ಅಂತಕ್ಕಂಥದ್ದು, ಭುಜದ ತೊಂದರೆ ಅಂತಕ್ಕಂಥದ್ದು ಬರ್ಬೋದು. ನೀವು ಗಣಪತಿಗೆ ಸಿಂಧೂರದ ಅರ್ಚನೆ ಮತ್ತು ಗಣಪತಿ ಯಂತ್ರವನ್ನು ಧರಿಸಿದರೆ ನಿಮ್ಮ ರಾಶಿಗೆ ಉತ್ತಮವಾದ ಫಲ ಸಿಗುತ್ತೆ. ಹಾಗೆ ವೃಷಭ ರಾಶಿಯನ್ನು ನಾವು ನೋಡೋದಾದರೆ ಕೆಲಸದಲ್ಲಿ ಧನಲಾಭ ಅಂತಕ್ಕಂಥದ್ದಾಗತ್ತೆ. ತುಂಬ ಹಣವನ್ನು ಗಳಿಸ್ತೀರ. ವ್ಯಾಪಾರದಲ್ಲಿ, ಹೊಸ ಉದ್ಯೋಗದಲ್ಲಿ, ಕೆಲಸದಲ್ಲಿ ಮತ್ತು ಖರೀದಿಯಲ್ಲಿ ಯಶಸ್ಸನ್ನು ಕಾಣ್ತೀರ. ಸ್ವಲ್ಪ ಸ್ಥಳ ಬದಲಾವಣೆ ಅಂತಕ್ಕಂಥದ್ದಾಗ್ಬೋದು. ನೀವಿರುವಂಥ ಜಾಗ, ಉದ್ಯೋಗ ಮಾಡುವಂಥ ಜಾಗ ಸ್ವಲ್ಪ ಬದಲಾವಣೆ ಆಗತ್ತೆ. ಸ್ವಲ್ಪ ಈಶಾನ್ಯ ದಿಕ್ಕಿನಲ್ಲಿ ನಿಮ್ಮ ಪ್ರವಾಸ ಆಗ್ಬೋದು, ಈಶಾನ್ಯ ದಿಕ್ಕಿನಲ್ಲಿ ನೀವು ಹೋಗ್ಬೋದು. ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳ್ಬೋದು. ಹಾಗೆ ಪರಸ್ತ್ರೀಯಿಂದ ಧನಲಾಭ ಅಂತಕ್ಕಂಥದ್ದನ್ನು ಕಾಣ್ತೀರ. ಬೇರೆ ಸ್ತ್ರೀಯಿಂದ ನಿಮಗೆ ಲಾಭ ಆಗತ್ತೆ. ಲೋಹದ ಉತ್ಪನ್ನ, ಇದರಲ್ಲೂ ಕೂಡ ಲಾಭವನ್ನು ಗಳಿಸ್ತೀರ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಹಾನಿಯಾಗ್ಬೋದು. ಪಾರ್ಟ್ನರ್ಗಳಿಂದ ನಿಮಗೆ ಮೋಸ ಆಗತ್ತೆ. ನೀವು ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀರಿ ಆ ಉದ್ಯೋಗದ ಜೊತೆಗಾರರಿಂದ ನಿಮಗೆ ತೊಂದರೆ ಆಗತ್ತೆ. ಶತ್ರುಗಳಿಂದನೂ ಕೂಡ ಸ್ವಲ್ಪ ಮನವೊಲಿಕೆ ಆಗಿ ರಾಜಿ ಸಂಧಾನಗಳಾಗ್ಬೋದು. ಈ ಕೋರ್ಟ್ ಕೇಸ್ಗಳಿದ್ದರೆ ರಾಜಿಯಿಂದ ಬಗೆಹರಿಬೋದು, ಅದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಆಸ್ತಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಮುಂದೆ ಹೋಗ್ಬೋದು ಅಥವಾ ಖರೀದಿ ಆಗುವಂಥ ಸಾಧ್ಯತೆ ಇದೆ. ಆ ಸಾಧ್ಯತೆಯ ಜೊತೆಗೆ ವಿಳಂಬ ಅಂತಕ್ಕಂಥದ್ದಾಗ್ಬೋದು. ಹಾಗೆ ನೀವು ಯಾವ ಔಷಧಿಯನ್ನು ಸೇವನೆ ಮಾಡ್ತೀರೋ ಅದರಿಂದ ಇನ್ಫೆಕ್ಷನ್ ಆಗ್ಬೋದು. ಹಾಗೆ ಆ ಔಷಧಿಗಳು ರಿಯಾಕ್ಷನ್ಗಳಾಗ್ಬೋದು. ನಿಮ್ಮ ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಅಂತಕ್ಕಂಥದ್ದು ಸಿಗೋದಿಲ್ಲ, ಸ್ವಲ್ಪ ಕಮ್ಮಿ ಬೆಲೆ ಸಿಗತ್ತೆ. ಹಾರ್ಟ್ ಸಂಬಂಧವಾದ ತೊಂದರೆಗಳು ಮತ್ತು BP ತೊಂದರೆಗಳಾಗ್ಬೋದು. ನೀವು ಲಕ್ಷ್ಮೀ ಅಥವಾ ಅಮ್ಮನವರಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಮತ್ತು ಲಕ್ಷ್ಮೀ ಯಂತ್ರವನ್ನು ಧರಿಸಿದರೆ ತಮಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ. ಹಾಗೆ ಮಿಥುನ ರಾಶಿಯನ್ನು ನಾವು ನೋಡೋದಾದರೆ ಆಹಾರದಿಂದ ಆರೋಗ್ಯ ಸುಧಾರಣೆ, ಒಳ್ಳೆಯ ಪೌಷ್ಟಿಕವಾದ ಆರೋಗ್ಯವನ್ನು ತೆಗೆದುಕೊಂಡು ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗತ್ತೆ. ಧನಲಾಭ ಅಂತಕ್ಕಂಥದ್ದಾಗತ್ತೆ. ಸ್ವಲ್ಪ ನಿಮ್ಮ ಮನೆಯ ಅಕ್ಕಪಕ್ಕದವರಿಂದ ಅಥವಾ ಎದುರುಗಡೆಯಿಂದ ಸ್ವಲ್ಪ ಕಿರಿಕಿರಿಗಳಾಗ್ಬೋದು, ಸಣ್ಣ ವ್ಯಾಜ್ಯಗಳಾಗ್ಬೋದು ಅಥವಾ ವ್ಯಾಜ್ಯದ ಸೂಚನೆ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ. ಅದರಿಂದ ಸ್ವಲ್ಪ ಮನೋವ್ಯಥೆ, ಮನಸ್ಸಿಗೆ ತೊಂದರೆ ಆಗತ್ತೆ. ಸ್ವಲ್ಪ ಅಪಖ್ಯಾತಿ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಸ್ಥಾನವನ್ನು ಕಳಕಳುವಂಥ ಭೀತಿ ಅಂತಕ್ಕಂಥದ್ದು ಎದುರಾಗ್ಬೋದು. ಹಾಗೆ ಅಪಘಾತದಿಂದ ಪ್ರಾಣಭೀತಿ,
ಸ್ವಲ್ಪ ಡ್ರೈವಿಂಗ್ ಮಾಡೋದು, ವಾಹನಗಳನ್ನು ಹತ್ತೋದು ಸ್ವಲ್ಪ ಕಮ್ಮಿ ಮಾಡಿ. ದಕ್ಷಿಣ ದಿಕ್ಕು ಅಂತಕ್ಕಂಥದ್ದು ನಿಮಗೆ ಅಶುಭವನ್ನು ತೋರಿಸುತ್ತೆ. ಹಾಗೆ ಯಾವ ಹೊಣೆಗಾರಿಕೆಯನ್ನು ನಿಮಗೆ ನೀಡಿದ್ದಾರೋ ಅದು ಸಮರ್ಥವಾಗಿ ನೀವು ನಿಭಾಯಿಸ್ತೀರಾ ಅಥವಾ ಸಮರ್ಥವಾಗಿ ಆ ಕೆಲಸವನ್ನು ಮಾಡ್ತೀರಾ. ಯಾರಿಗೆ ವಿವಾಹ ಆಗಿಲ್ಲ ಆ ವಿವಾಹದ ವಿಚಾರದಲ್ಲಿ ನಿಮಗೆ ಗುರುಬಲ ಅಂತಕ್ಕಂಥದ್ದಿದ್ದೆ, ಪ್ರಯತ್ನಕ್ಕೆ ಫಲ ಸಿಗುತ್ತೆ, ವಿವಾಹ ಆಗತ್ತೆ. ವಿದ್ಯಾಭ್ಯಾಸದಲ್ಲಿ ಕೊಂಚ ಅಡಚಣೆಗಳು ಬರಬಹುದು. ಮತ್ತು ಹೊಟ್ಟೆಯ ವಿಕಾರ, ಮೂಲವ್ಯಾಧಿ ಅಂತಕ್ಕಂಥದ್ದು ನಿಮಗೆ ತೊಂದರೆ ಕೊಡ್ಬೋದು. ನೀವು ಲಕ್ಷ್ಮೀನಾರಾಯಣ ದೇವರಿಗೆ ತುಳಸಿಯ ಅರ್ಚನೆಯನ್ನು ಮಾಡಿಸಿ ಅಥವಾ ಮಾಡಿ ವಿಷ್ಣುವಿನ ಯಂತ್ರವನ್ನು ಧರಿಸ್ಕೊಳ್ಳಿ, ನಿಮಗೆ ಶುಭ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ಕರ್ಕಾಟಕ ರಾಶಿಯನ್ನು ನೋಡೋದಾದರೆ ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಆ ಕಲಹದಿಂದ ದುಃಖವಾಗಿ ಮಾರ್ಪಾಡಾಗುತ್ತೆ, ದುಃಖ ಆಗುತ್ತೆ. ಹಾಗೆ ದುಃಖದಿಂದ ತೊಂದರೆ ಅಂತಕ್ಕಂಥದ್ದು ಬರುತ್ತೆ. ಮನೆಯಲ್ಲಿ ಸ್ವಲ್ಪ ತೊಂದರೆ ಆದರೂ ಕೂಡ ವ್ಯವಹಾರದಲ್ಲಿ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಸ್ವಲ್ಪ ಗೌರವ ಮತ್ತು ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಾ. ಹಾಗೆ ಅದರಿಂದ ಅಲ್ಪ ಲಾಭ ಅಂತಕ್ಕಂಥದ್ದು ಆಗುತ್ತೆ. ಹಾಗೆ ಆಪ್ತರಿಂದ ಸ್ವಲ್ಪ ದುರ್ಘಟನೆಯನ್ನು ಕೇಳುವಂತಹ ಪರಿಸ್ಥಿತಿ ಬರ್ಬೋದು. ಅಪಘಾತದ ಸುದ್ದಿಯನ್ನು ಕೇಳಬಹುದು. ಹಾಗೆ ಕೃಷಿ ವಿಚಾರದಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ, ಧಾನ್ಯದಿಂದ ಲಾಭ. ಹಾಗೆ ಮನಸ್ಸಿನಲ್ಲಿ ಸ್ವಲ್ಪ ಅಸಂತುಷ್ಟಿ ಇದ್ದರೂ ಕೂಡ ಸಮಾಧಾನ ಇರುತ್ತೆ. ಸ್ವಲ್ಪ ನಿಮ್ಮ ಮಾವನ ಮನೆಯಿಂದ ಸ್ವಲ್ಪ ಕಿರಿಕಿರಿಗಳಾಗ್ಬೋದು. ಪತ್ನಿಯ ಅಸಮಾಧಾನವನ್ನು ನೀವು ನೋಡ್ಕೋಬೇಕಾಗತ್ತೆ. ನಿಮ್ಮ ಕೋರಿಕೆಗೆ ಎಲ್ಲ ಕಡೆ ಮನ್ನಣೆಯನ್ನು ಸಿಗುವಂತಹ ಸಾಧ್ಯತೆ ಇದೆ. ಕಿಡ್ನಿ ಸ್ಟೋನ್ ಆಗ್ಬೋದು, ಕಿಡ್ನಿಯ ತೊಂದರೆಗಳಾಗ್ಬೋದು ಅಥವಾ ಒಳಹೊಟ್ಟೆ ಅಂತಕ್ಕಂಥದ್ದು ತೊಂದರೆಗಳಾಗ್ಬೋದು. ನೀವು ಈಶ್ವರನಿಗೆ ಬಿಲ್ವಪತ್ರದ ಅರ್ಚನೆ ಮತ್ತು ಚಂದ್ರಯಂತ್ರವನ್ನು ಧರಿಸೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಸಿಂಹರಾಶಿಯನ್ನು ನೋಡೋದಾದರೆ ಪ್ರಯತ್ನ ಬಲದಿಂದ ಕೆಲಸಗಳಲ್ಲಿ ಜಾಗೃತಿ ಅಂತಕ್ಕಂಥದ್ದು ಮೂಡುತ್ತೆ. ಆ ಪ್ರಯತ್ನದಿಂದ ಲಾಭ ಅಂತಕ್ಕಂಥದ್ದನ್ನು ನೀವು ಗಳಿಸ್ತೀರಾ. ನಿಮ್ಮ ಹಸ್ತದಲ್ಲಿ ಕಾರ್ಯದಲ್ಲಿ ಸಿದ್ಧಿಯನ್ನು ನೋಡ್ತೀರಾ. ಜನರಿಂದ ಮೆಚ್ಚುಗೆ ಮತ್ತು ಮನ್ನಣೆಯನ್ನು ಪಡೀತೀರಾ. ನೀವು ಸೌಂದರ್ಯ ವೃದ್ಧಿ, ಯಾರು ಚಿಕ್ಕ ವಯಸ್ಸಿನವರಿದ್ದಾರೆ ಅವರ ಸೌಂದರ್ಯ ವೃದ್ಧಿ ಆಗುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತೀರಾ. ಬ್ಯೂಟಿಷಿಯನ್ನಿಗೆ ಒಳ್ಳೆಯ ಲಾಭ ಆಗುತ್ತೆ. ನಿಮ್ಮ ಧನಲಾಭದಿಂದ ಕ್ರೌರ್ಯ ಅಂತಕ್ಕಂಥದ್ದು, ಉನ್ಮತ್ತತೆ ಅಂತಕ್ಕಂಥದ್ದು ಬರ್ಬೋದು. ಪತ್ನಿಯ ಮನಸ್ಸಂತೋಷ ಮತ್ತು ಸಂತಾನ ಪ್ರಾಪ್ತಿಯಾಗತ್ತೆ. ವಿವಾಹ ಯೋಗ ಅಂತಕ್ಕಂಥದ್ದು ನಿಮಗೆ ಹತ್ತಿರ ಇದೆ. ಪೂರ್ವ ದಿಕ್ಕಿನಲ್ಲಿ ಹುಡುಕಿದರೆ ವಿವಾಹ ಸಂಭವ ಇದೆ. ವಾರಾಂತ್ಯದಲ್ಲಿ ಮಾನಸಿಕವಾಗಿ ಸ್ವಲ್ಪ ತೊಂದರೆಗಳಾಗ್ಬೋದು. ಯಾರು ಮೆಡಿಕಲ್ ಉದ್ಯೋಗವನ್ನು ಮಾಡ್ತಾ ಇದ್ದೀರಾ ಅವರಿಗೆ ಉದ್ಯೋಗದಲ್ಲಿ ಲಾಭ ಆಗುತ್ತೆ. ನಿಮಗೆ ಗುಪ್ತಾಂಗಗಳ ತೊಂದರೆಗಳು, ಸ್ವಲ್ಪ ಮೊಣಕೈ ಮತ್ತು ಕುತ್ತಿಗೆ ನೋವುಗಳು ಬರ್ಬೋದು. ಸೂರ್ಯನಿಗೆ ಎಕ್ಕೆ ಹೂವಿನ ಅರ್ಚನೆ, ಸೂರ್ಯ ನಮಸ್ಕಾರ ಮಾಡೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಕನ್ಯಾ ರಾಶಿಯನ್ನು ನೋಡೋದಾದರೆ ವ್ಯಸನ ಬಾಧೆ ಅಂತಕ್ಕಂಥದ್ದು, ನಿಮ್ಮ ಮಿತ್ರರಿಂದ ವ್ಯಸನ ಬಾಧೆಗೆ ಒಳಗಾಗ್ತೀರಾ. ಮತ್ತು ಅಣ್ಣ ತಮ್ಮಂದಿರಿಂದ ಆಸ್ತಿಯ ಕಿರಿಕಿರಿಗಳಾಗತ್ತೆ, ಆಸ್ತಿಯ ಹಂಚಿಕೆ ಆಗತ್ತೆ, ಆಸ್ತಿಯ ಬೇರ್ಪಡೆ ಅಂತಕ್ಕಂಥದ್ದಾಗತ್ತೆ. ನೀವು ಸಾಮಾಜಿಕ ಚಟುವಟಿಕೆಯಿಂದ ಸ್ವಲ್ಪ ತೊಂದರೆಗಳಾಗ್ಬೋದು, ಕೆಟ್ಟ ಹೆಸರು ಬರ್ಬೋದು. ಹಸಿವು ಮತ್ತು ಬಾಯಾರಿಕೆಯಿಂದ ವ್ಯಾಕುಲತೆ ಅಂತಕ್ಕಂಥದ್ದು ಬರುತ್ತೆ. ಶಾರೀರಿಕವಾಗಿ ತೊಂದರೆಗಳಾಗತ್ತೆ. ಪರರ ಮೇಲೆ ಅನುಮಾನವನ್ನು ಪಡ್ತೀರಾ, ಆ ಅನುಮಾನವನ್ನು ಕಮ್ಮಿ ಮಾಡ್ಕೋಬೇಕು. ನಿಮ್ಮ ಮಕ್ಕಳಿಗೆ ಸ್ಥಾನ ಬದಲಾವಣೆಗಳು ವಿದ್ಯಾಭ್ಯಾಸದ ನಿಮಿತ್ತವಾಗಿ ಬದಲಾವಣೆಗಳಾಗುವಂಥದ್ದು. ಹಾಗೆಯೇ ಆರೋಗ್ಯದಲ್ಲಿ ಹಾನಿಯಾಗುವಂಥ ಸಂಭವ, ವಿದ್ಯೆಯಲ್ಲಿ ಅಡಚಣೆ ಆಗುವಂತಹ ಸಂಭವ ಇದೆ. ಪ್ರಥಮ ಪ್ರಯತ್ನಕ್ಕೆ ಸೋಲು ಅಂತಕ್ಕಂಥದ್ದು, ಪ್ರಥಮ ಪ್ರಯತ್ನದಲ್ಲಿ ನಿಮಗೆ ಅನುಕೂಲ ಆಗೋದಿಲ್ಲ. ರಕ್ತ ಕಣಗಳಲ್ಲಿ ವ್ಯತ್ಯಾಸಗಳಾಗ್ಬೋದು. ನಿಮ್ಮ ಕರುಳಿಗೆ ಸ್ವಲ್ಪ ತೊಂದರೆ ಅಂತಕ್ಕಂಥದ್ದಾಗ್ಬೋದು. ನೀವು ಶ್ರೀರಾಮ ದೇವರಿಗೆ ಹಳದಿ ಹೂವನ್ನು ಸಮರ್ಪಣೆ ಮಾಡಿ ಮತ್ತು ಬುಧಯಂತ್ರವನ್ನು ಧರಿಸೋದ್ರಿಂದ ನಿಮ್ಮ ರಾಶಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ತುಲಾರಾಶಿಯನ್ನು ನಾವು ನೋಡೋದಾದರೆ ಸ್ನೇಹಿತರ ಜೊತೆಗೆ, ಪತ್ನಿ ಜೊತೆಗೆ ಆಭರಣ ಖರೀದಿ ಅಂತಕ್ಕಂಥದ್ದು. ನಿಮ್ಮ ಸ್ನೇಹಿತರ ಜೊತೆಗೆ ಕೆಲವೊಂದು ವಸ್ತುವನ್ನು ಖರೀದಿ ಮಾಡ್ತೀರಾ. ಪತ್ನಿಯ ಜೊತೆಗೆ ಆಭರಣ, ಬೆಳ್ಳಿ, ಬಂಗಾರ ಅಥವಾ ಗೃಹ ಬಳಕೆಯ ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ. ಶುಭ ಘಟನೆಗಳಿಂದ ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ ಸಂತೋಷ ಆಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ.
ಕಲಹ ಅಂತಕ್ಕಂಥದ್ದಾಗ್ಬೋದು. ಮಾತಿನಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಿ ಮಾತನ್ನು ಕಮ್ಮಿ ಮಾಡಿ, ಹೊಸ ಸ್ನೇಹದಿಂದ ಲಾಭ ಅಂತಕ್ಕಂಥದ್ದಾಗ್ಬೋದು. ಪ್ರೇಮಿಗಳಿದ್ದರೆ ಪ್ರೇಮಕ್ಕೆ ನಾಂದಿ ಅಂತಕ್ಕಂಥದ್ದು ಪ್ರಾರಂಭ ಅಂತಕ್ಕಂಥದ್ದಾಗತ್ತೆ. ಸಂತಾನ ಪ್ರಾಪ್ತಿ, ಗಂಡು ಮಗು ಸಂತಾನ ಆಗುವಂಥ ಎಲ್ಲ ಸೂಚನೆಗಳು ಕಾಣುತ್ತೆ. ವಿವಾಹಕ್ಕೆ ಪ್ರಯತ್ನಕ್ಕೆ ಅನುಕೂಲ ಅಂತಕ್ಕಂಥದ್ದಾಗತ್ತೆ. ವೈಯಕ್ತಿಕ ವಿಷಯಗಳನ್ನು ಮನಗಂಡು ನೀವು ಕೆಲಸವನ್ನು ಮಾಡಬೇಕು. ವಾಹನ ಖರೀದಿ ಇದ್ದರೆ ಅದು ಸ್ವಲ್ಪ ಮುಂದೆ ಹೋಗುತ್ತೆ, ನೀವಾಗೆ ಮುಂದೆ ನೋಡಿ. ಹೊಟ್ಟೆ ನೋವು, ಮಲಬದ್ಧತೆ ಅಂತಕ್ಕಂಥದ್ದಾಗ್ಬೋದು. ದುರ್ಗಾದೇವಿಗೆ ಉಡಿಯನ್ನು ತುಂಬಬೇಕು ಮತ್ತು ದುರ್ಗಾ ಯಂತ್ರವನ್ನು ಧರಿಸಬೇಕು, ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ವೃಶ್ಚಿಕ ರಾಶಿಯನ್ನು ನಾವು ನೋಡೋದಾದರೆ ಅಪಘಾತದಿಂದ ಅನಾರೋಗ್ಯ ಅಂತಕ್ಕಂಥದ್ದು ಬರುತ್ತೆ. ಆ ಅನಾರೋಗ್ಯದ ಜೊತೆಗೆ ಕೂಡಿಟ್ಟ ಹಣ ಧನ ನಾಶ ಆಗತ್ತೆ, ಸ್ವಲ್ಪ ಖರ್ಚು ಅಂತಕ್ಕಂಥದ್ದಾಗತ್ತೆ. ಅನಾವಶ್ಯಕವಾದ ಪ್ರವಾಸವನ್ನು ಕಮ್ಮಿ ಮಾಡಿಕೊಳ್ಳಿ, ಮೊಟಕು ಮಾಡಿಕೊಳ್ಳಿ. ಹಾಗೆ ಕೆಲಸದಿಂದ ರಾಜಕ್ರೋಧ, ಸ್ವಲ್ಪ ಮೇಲಾಧಿಕಾರಿಗಳಿಂದ ಸ್ವಲ್ಪ ತೊಂದರೆಗಳಾಗತ್ತೆ. ವಸ್ತು ಮತ್ತು ಉದ್ಯೋಗದಿಂದ ಲಾಭ ಆದರೂ ಕೂಡ ಮಿತ್ರರಿಂದನೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ. ನಿಮ್ಮ ಪರಾಕ್ರಮಕ್ಕೆ ಮನೆಯಿಂದಲೇ ತಡೆ. ನೀವೇನಾದ್ರೂ ಹೊಸ ಕೆಲಸ ಮಾಡಲಿಕ್ಕೆ ಹೋದರೆ ಮನೆಯಲ್ಲೇ ಸ್ವಲ್ಪ ಬೇಡ ಅಥವಾ ತಡೆಗಳು ಬರ್ಬೋದು. ಮಾತಿನಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಸ್ವಲ್ಪ ಮಾತಿನ ಚಕಮಕಿಗಳಾಗ್ಬೋದು. ಪತ್ನಿಯ ಅನಾರೋಗ್ಯ ಆಗ್ಬೋದು, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಅಂತಕ್ಕಂಥದ್ದಾಗ್ಬೋದು. ಶಿಕ್ಷಕರಿಗೆ ಉತ್ತಮವಾದ ಫಲ ಇದೆ. ಯಾರು ಟೀಚಿಂಗ್ ಕ್ಷೇತ್ರದಲ್ಲಿದ್ದೀರಿ ಅವರಿಗೆ ಒಳ್ಳೆಯದಾಗತ್ತೆ. ಪ್ರವಾಸದಿಂದ ಆಯಾಸ ಅಂತಕ್ಕಂಥದ್ದಾಗ್ಬೋದು. ಹಣ್ಣು ತರಕಾರಿ ಮಾರುವವರಿಗೆ ಸ್ವಲ್ಪ ಲಾಭ ಆಗತ್ತೆ. ನಿಮಗೆ ಶ್ವಾಸಕೋಶದ ತೊಂದರೆ, ಶ್ವಾಸದಲ್ಲಿ ಕಫ ಆಗುವಂಥದ್ದು, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್, ಉಸಿರಾಟದ ತೊಂದರೆಗಳಾಗ್ಬೋದು. ಸುಬ್ರಹ್ಮಣ್ಯನಿಗೆ ಅರಿಶಿನದ ಅರ್ಚನೆ ಮಾಡಿಸಿ ನಾಗಯಂತ್ರವನ್ನು ಧರಿಸಿ ನಿಮಗೆ ಒಳ್ಳೆಯದಾಗತ್ತೆ. ಹಾಗೆ ಧನುರಾಶಿ ಅಂತಕ್ಕಂಥದ್ದು ಮಾತಿನಿಂದ ಅನರ್ಥ ಕಲ್ಪನೆ. ನೀವು ಯಾವುದೋ ಒಳ್ಳೆಯದಕ್ಕೆ ಮಾತಾಡ್ತೀರಾ, ಅದು ಅನರ್ಥ ಕಲ್ಪನೆಯಿಂದ ಜಗಳ ತನಕ ಹೋಗುತ್ತೆ. ಮತ್ತು ಅನಾರೋಗ್ಯ ಭೀತಿ ಅಂತಕ್ಕಂಥದ್ದು ಆದರೂ ಕೂಡ ಶತ್ರುನಾಶ ಆಗತ್ತೆ. ಆಭರಣ ಖರೀದಿಯ ವಿಚಾರದಲ್ಲಿ ಪತ್ನಿಯೊಡನೆ ನೀರಸ, ಸ್ವಲ್ಪ ಜಗಳಗಳಾಗತ್ತೆ. ಅವರು ಒಂದು ಹೇಳ್ತಾರೆ, ನೀವೊಂದು ತೊಗೊಳ್ತೀರಾ, ಅಥವಾ ಅವರು ಹೇಳಿದ್ದನ್ನು ಕೊಡಿಸ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ, ಅದರಿಂದ ಜಗಳ ಆಗತ್ತೆ, ಸ್ವಲ್ಪ ತೊಂದರೆಗಳಾಗ್ಬೋದು. ಹಾಗೆಯೇ ನಿಮ್ಮ ಸ್ನೇಹಿತರು, ನಿಮ್ಮ ಆಪ್ತರಿಂದ ನಿಮಗೆ ಸ್ವಲ್ಪ ಅಪಮಾನಗಳು ಅವಮಾನಗಳು ಆಗುತ್ತೆ, ಸ್ವಲ್ಪ ಮೋಸನೂ ಕೂಡ ಆಗ್ಬೋದು. ಶಸ್ತ್ರಗಳಿಂದ ಹಣೆಗೆ ಪೆಟ್ಟು ಬೀಳ್ಬೋದು, ಬಾಧೆಗಳಾಗ್ಬೋದು. ಹಾಗೆಯೇ ತುಂಬ ವಯಸ್ಸಾದವರಿದ್ದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗತ್ತೆ, ಗಮನ ಹರಿಸಬೇಕು. ಹತ್ತಿ ಇರ್ಬೋದು, ಭತ್ತ ಇರ್ಬೋದು, ಬೇಳೆ ಇರ್ಬೋದು, ಈ ಮಾರಾಟದಲ್ಲಿ ಲಾಭ ಆಗುತ್ತೆ. ನೀರಿನಿಂದ ಲಾಭ ಆಗುತ್ತೆ, ಯಾರಾದರೂ ಬೋರ್ವೆಲ್ ಹೊಡೆಸೋದಿದ್ರೆ ಅವರಿಗೆ ಒಳ್ಳೆ ನೀರು ಬರುತ್ತೆ. ಹಾಗೆ ದೃಷ್ಟಿದೋಷ, ಕಣ್ಣಿನ ನರಗಳಲ್ಲಿ ತೊಂದರೆಗಳಾಗ್ಬೋದು. ನೀವು ದತ್ತಾತ್ರೇಯ ದೇವರಿಗೆ ತುಳಸಿಯ ಅರ್ಚನೆ ಮತ್ತು ಗುರು ಯಂತ್ರವನ್ನು ಧರಿಸೋದ್ರಿಂದ ನಿಮಗೆ ಶುಭ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ನಾವು ಮಕರ ರಾಶಿಯನ್ನು ನೋಡೋದಾದರೆ ಕಷ್ಟದಿಂದ ಧನನಾಶ. ನೀವು ತುಂಬ ಕಷ್ಟಪಡ್ತೀರಿ ಆದರೂ ಕೂಡ ನಿಮ್ಮ ಕಷ್ಟಕ್ಕೆ ಒಳ್ಳೆ ಫಲ ಸಿಗಲ್ಲ, ಹಣ ಕಳ್ಕೊಳ್ತೀರಾ, ಅಪಾಯಗಳಾಗ್ಬೋದು. ಇದನ್ನು ನೋಡಿ ಮನೋವ್ಯಥೆ, ಚಿಂತೆಗಳು ಜಾಸ್ತಿ ಆಗ್ಬೋದು. ಧನಲಾಭದಲ್ಲೂ ಕೂಡ ದಾರಿದ್ರ್ಯ, ದುಡ್ಡು ಬಂದರೂ ಕೂಡ ದಾರಿದ್ರ್ಯ ಅಂತಕ್ಕಂಥದ್ದು ನಿಮ್ಮನ್ನು ಬಿಡೋದಿಲ್ಲ. ಅನಿರೀಕ್ಷಿತವಾದ ಖರ್ಚುಗಳು ತುಂಬ ಬರುತ್ತೆ. ಹಾಗೆ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು, ಪತ್ನಿಗೆ ಅಪಘಾತ ಆಗ್ಬೋದು. ನೀವು ವಾರಾಂತ್ಯದಲ್ಲಿ, ವಾರದ ಕೊನೆ ಎರಡು ದಿನದಲ್ಲಿ ಮತ್ತೆ ಧನಲಾಭ ಆಗುತ್ತೆ. ನಿಮ್ಮ ಕೆಲಸಕ್ಕೆ ಮನ್ನಣೆ ಅಂತಕ್ಕಂಥದ್ದು ಸಿಗುತ್ತೆ. ಸ್ವಲ್ಪ ಉತ್ಸಾಹ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ನಿಮಗೆ. ಹಾಗೆ ಚೈತನ್ಯ ಪ್ರಾಪ್ತಿ, ನಿಮಗೆ ಸ್ವಲ್ಪ ಹುರುಪು ಬರುತ್ತೆ. ಮಕ್ಕಳ ವಿದ್ಯೆಯಲ್ಲಿ ಸ್ವಲ್ಪ ಅಡಚಣೆ ಆದರೂ ಕೂಡ ಆ ಅಡಚಣೆ ನಿವಾರಣೆ ಆಗುತ್ತೆ. ಯಾರು ಪೆಟ್ರೋಲ್ ಇರ್ಬೋದು, ಮದ್ಯದ ಅಂಗಡಿ ಇರ್ಬೋದು, ಎಣ್ಣೆಗಳನ್ನು ವ್ಯಾಪಾರ ಮಾಡ್ತಿರೋ ಅವರಿಗೆ ಲಾಭ ಅಂತಕ್ಕಂಥದ್ದು ಕಾಣುತ್ತೆ. ಹೊಟ್ಟೆಯ ವಿಕಾರ ಮತ್ತು ಉಷ್ಣ ವಿಕಾರಗಳಾಗ್ಬೋದು, ಸ್ವಲ್ಪ ಮೆದುಳಿಗೂ ಕೂಡ ತೊಂದರೆಗಳಾಗ್ಬೋದು, ಸ್ವಲ್ಪ ಹುಷಾರಾಗಿರಿ. ಶನಿಗೆ ಎಕ್ಕೆ ಹೂವಿನ ಅರ್ಚನೆ ಮತ್ತು ಶನಿ ಯಂತ್ರವನ್ನು ಧಾರಣೆ ಮಾಡೋದರಿಂದ ನಿಮ್ಮ ರಾಶಿಗೆ ಶುಭ ಫಲ ಅಂತಕ್ಕಂಥದ್ದು ಸಿಗುತ್ತೆ. ಹಾಗೆ ಕುಂಭರಾಶಿಯನ್ನು ನೋಡೋದಾದರೆ
ಧನಚಿಂತೆಯಾದರೂ ಕೂಡ ಮಾಡಿದ ಪ್ರಯತ್ನಕ್ಕೆ ಸಿದ್ಧಿ ಅಂತಕ್ಕಂಥದ್ದಾಗತ್ತೆ. ಸ್ವಲ್ಪ ಹಣದ ಅಡಚಣೆ ಆದರೂ ಕೂಡ ಕೆಲಸ ಕಾರ್ಯದಲ್ಲಿ ಸಿದ್ಧಿ, ಅದರಿಂದ ಧನಲಾಭ ಆಗತ್ತೆ. ಹಾಗೆ ಸಾಲಗಳಿದ್ದರೆ ಆ ಸಾಲಗಳು ತೀರಿಸ್ತೀರಾ ಅಥವಾ ಸಾಲದ ಹಣವನ್ನು ಕೊಡ್ತೀರಾ. ರಾಜಕ್ರೋಧದಿಂದ ಸ್ವಲ್ಪ ಗೌರವಕ್ಕೆ ಹಾನಿಯಾಗತ್ತೆ. ನಿಮ್ಮ ಮೇಲಾಧಿಕಾರಿಗಳು ಅಥವಾ ಮನೆಯಲ್ಲಿ ತಂದೆ ಇರ್ಬೋದು, ದೊಡ್ಡವರಿರ್ಬೋದು, ಸ್ವಲ್ಪ ನಿಮ್ಮ ಗೌರವಕ್ಕೆ ಅಥವಾ ಮನಸ್ಸಿಗೆ ದುಃಖ ಆಗುವಂತಹ ಮಾತಾಡ್ಬೋದು. ಆದರೂ ಕೂಡ ಶತ್ರು ನಾಶ ಆಗತ್ತೆ, ಸಿದ್ಧಿ ಆಗತ್ತೆ. ನೀವೇನಾದ್ರೂ ಕೆಲಸದಲ್ಲಿ ಮನಸ್ಸಿನಿಂದ ಕೆಲಸ ಮಾಡಿದರೆ ಅದಕ್ಕೆ ಸಿದ್ಧಿ ಅಂತಕ್ಕಂಥದ್ದು ಬರುತ್ತೆ, ಕಾರ್ಯಸಿದ್ಧಿಗಳಾಗತ್ತೆ. ಸಂತಾನ ಪ್ರಾಪ್ತಿಯ ಯೋಗ ಇದೆ. ಮತ್ತು ಸುಗ್ರಾಸ ಭೋಜನ, ಒಳ್ಳೆ ಭೋಜನವನ್ನು ಮಾಡ್ತೀರಿ. ನಿಮಗೆ ಇಷ್ಟ ಇರುವಂತಹ ಪದಾರ್ಥಗಳನ್ನು ನೀವು ತಗೊಳ್ತೀರಾ, ಹೆಣ್ಣು ಸಂತಾನ ಆಗ್ಬೋದು. ಕೆಮಿಕಲ್ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಹಾಗೆಯೇ ಕ್ಷಿಪ್ರಕಾರದಿಂದ ಯಶಸ್ಸು ಅಂತಕ್ಕಂಥದ್ದು ಬರುತ್ತೆ. ಬೇಗ ಮಾಡಿದರೆ, ಯೋಚನೆ ಮಾಡದೆ ಮಾಡುವಂತಹ ಕಾರ್ಯದಲ್ಲಿ ಯಶಸ್ಸು ಸಿಗತ್ತೆ. ಸ್ವಲ್ಪ ಬಂಧುಗಳಿಂದ ಜಾಗ್ರತೆಯಾಗಿರಿ. ಸೊಂಟ ನೋವು ಬರ್ಬೋದು, ಚರ್ಮ ವ್ಯಾಧಿಗಳಾಗ್ಬೋದು. ಆಂಜನೇಯ ದೇವರಿಗೆ ಬಿಲ್ವಾರ್ಚನೆ ಮತ್ತು ಶನಿ ಯಂತ್ರವನ್ನು ಧಾರಣೆ ಮಾಡಿಕೊಳ್ಳೋದರಿಂದ ನಿಮ್ಮ ರಾಶಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ. ಕೊನೆಯದಾಗಿ ಮೀನರಾಶಿಯನ್ನು ನೋಡೋದಾದರೆ, ಸ್ಥಾನ ಪಲ್ಲಟ ಅಥವಾ ಸ್ಥಾನ ಬದಲಾವಣೆಯಿಂದ ಅನಿರೀಕ್ಷಿತವಾದ ಕಷ್ಟಗಳು ಬರ್ಬೋದು. ಬೇಡದೇ ಇರುವಂತಹ ಕೆಲಸಕ್ಕೆ ಮಾಡುವಂಥ ಪ್ರಸಂಗಗಳು ಬರ್ಬೋದು. ಮನಸ್ಸಿನಲ್ಲಿ ಕ್ರೋಧಗಳು, ಕ್ರೌರ್ಯತೆಗಳು ಬರುತ್ತೆ. ನಿಮ್ಮ ಮಕ್ಕಳಿಗೆ ಕಷ್ಟ ಅಥವಾ ಮಕ್ಕಳಿಗೆ ನೀವು ಜೋರು ಮಾಡ್ತೀರಾ. ಹಾಗೆ ಗರ್ಭಪಾತದ ಭೀತಿ, ಮನೆಯವರಿಗೆ ಸ್ವಲ್ಪ ಗರ್ಭ ನಿಲ್ಲೋದು ಕಷ್ಟ ಆಗ್ಬೋದು. ಹಾಗೆ ವಾರಾಂತ್ಯದಲ್ಲಿ ಶತ್ರುನಾಶ ಆಗಿ ಧನಲಾಭವನ್ನು ಗಳಿಸ್ತೀರಾ. ಕೆಲಸ ಕಾರ್ಯದಲ್ಲಿ ವಿಜಯವನ್ನು ಗಳಿಸುವಂಥ ಯೋಗ ಇದೆ. ಭಿನ್ನ ವಿಷಯದಲ್ಲಿ ಆಸಕ್ತಿ ಅಂತಕ್ಕಂಥದ್ದು ಆಗತ್ತೆ. ಬೇರೆ ಬೇರೆ ವಿಚಾರದಲ್ಲಿ ನೀವು ಪ್ರಗತಿ ಅಥವಾ ಹೇಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀರಾ. ಗೃಹ ನಿರ್ಮಾಣ ಯೋಗ ಅಂತಕ್ಕಂಥದ್ದಿದೆ, ಮನೆ ಕಟ್ಟಕ್ಕೆ ಶುರು ಮಾಡ್ಬೋದು. ಔಷಧೀಯ ಉತ್ಪನ್ನದಿಂದ ಲಾಭ ಆಗತ್ತೆ. ಮೆಡಿಕಲ್ ಸ್ಟೋರ್ನವರಿಗೆ ಒಳ್ಳೆಯದಾಗತ್ತೆ. ಅಥವಾ ಗಿಡಮೂಲಿಕೆಯನ್ನು ನೀವು ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಲಾಭವನ್ನು ಹೊಂದಿರಾ. ಮನಸ್ಸಿಗೆ ವ್ಯತಿರಿಕ್ತವಾದ ಕೆಲಸವನ್ನು ಮಾಡಬೇಡಿ. ಮನಸ್ಸಿಗಿದ್ದಂಥ ಮನಸ್ಸಿಟ್ಟು ಕೆಲಸ ಮಾಡಿ ಮತ್ತು ಮನಸ್ಸಿನಲ್ಲಿ ಇರುವಂತಹ ಕೆಲಸವನ್ನು ಮಾಡಿ. ಬೆನ್ನಿನ ಮೂಳೆಗಳು ಹಾಗೆ ಬಿ ಪಿ ಅಂತಕ್ಕಂಥದ್ದು ನಿಮ್ಮನ್ನು ಕಾಡಬಹುದು. ಸಾಯಿಬಾಬಾ ದೇವರಿಗೆ ಬಿಳಿ ಹೂವಿನ ಅರ್ಚನೆ ಮಾಡಿ ಮತ್ತು ಗುರು ಯಂತ್ರವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ರಾಶಿಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಸಿಗತ್ತೆ. ಕೋವಿಡ್ ಇರೋದರಿಂದ ಎಲ್ಲರೂ ಕೂಡ ಮಾಸ್ಕನ್ನು ಹಾಕಿ ಸಾಮಾಜಿಕ ಅಂತರವನ್ನು ಕಾಪಾಡಿ ದೇವತಾ ಧ್ಯಾನ, ದೇವತಾ ಸ್ಮರಣೆಯನ್ನು ಮಾಡೋದರಿಂದ ಈ ರೋಗ ಅಂತಕ್ಕಂಥದ್ದನ್ನು ತಡೆಗಟ್ಬೋದು. ಹಾಗೆ ಮಾನಸಿಕವಾದ ಉಲ್ಲಾಸವನ್ನು ನೀವು ಪಡಿಬೋದು. ಸಮಸ್ತ ಸನ್ಮಂಗಲಾನಿ ಭವಂತು.